ನರಸೀಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸುನಿಲ್ ಬೋಸ್ ಜೊತೆಯಲ್ಲೇ ಸಂಚಾರ ನಡೆಸಿ ತಾಲೂಕಿನ ಚಂದಹಳ್ಳಿ ಗ್ರಾಮದ ಮುಖ್ಯದ್ವಾರ ಹಾಗೂ ಉಳುಕನ ಹುಂಡಿ ಗ್ರಾಮದ ಸಿದ್ದಪ್ಪಾಜಿ ದೇವಸ್ಥಾನದ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಸುನಿಲ್ ಬೋಸ್, ಗ್ರಾಮದ ದೇವಸ್ಥಾನ ಅಭಿವೃದ್ಧಿಗೆ 5 ಲಕ್ಷ ರುಗಳನ್ನ ನಮ್ಮ ತಂದೆಯವರು ಅನುದಾನ ಕೊಟ್ಟಿದ್ರು, ಆದರೆ ಈಗಿನ ಶಾಸಕರು 1 ರೂಪಾಯಿಯ ಅನುದಾನವನ್ನ ದೇವಸ್ಥಾನ ಅಭಿವೃದ್ಧಿಗೆ ನೀಡಿಲ್ಲ. ಸಿದ್ದರಾಮಯ್ಯ ಮತ್ತು ಮಹದೇವಪ್ಪನವರಿಗೆ ತುಂಬಾ ಪ್ರೀತಿ ತೋರಿದ್ದೀರಿ, ಅದೇ ರೀತಿ ನನ್ನ ಆಪ್ತ ಮಿತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತು ನನ್ನ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಎಂದರು. ಅದೇ ರೀತಿ ನಮ್ಮ ಪ್ರೀತಿ ವಿಶ್ವಾಸ ನಾವು ಕೂಡ ತೋರಿಸಿದ್ದೀರಿ, ನಾವು ಕೂಡ ನಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡಿದ್ದೀವಿ. ಇವತ್ತೊಂದು ಖುಷಿಯಾದ ಒಂದು ವಿಶೇಷ ಅಂದರೆ ನನ್ನ ಆಪ್ತ ಮಿತ್ರ ಯತೀಂದ್ರ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಅಂದರೆ ಉಳುಕುಂಡಿ ಗ್ರಾಮಕ್ಕೆ ಬರ್ತಿರೋಂಥದ್ದು. ತಾವೆಲ್ಲ ಹೋಗಿ ಪ್ರೀತಿಯಿಂದ ಕರೆದಾಗ ಅವರು ಕೂಡ ಬರ್ತೀನಿ ನಾನು ಅಂದ್ಬಿಟ್ಟು ಅವರು ನನಗೆ ಮಾತನಾಡಿ ಇಬ್ಬರು ಕೂಡ ಜೊತೆಲೇ ಹೋಗೋಣ ನಿಮ್ಮ ಕ್ಷೇತ್ರಕ್ಕೆ ಅಂತೇಳಿ ಬಂದಂಥದ್ದು. ನಾನು ತಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಒಂದೇ, ಏನು ವಿಶ್ವಾಸವನ್ನು ಪ್ರೀ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪವ್ರ ಮೇಲೆ ಇಟ್ಟಿದ್ದೀರಿ ಅದೇ ವಿಶ್ವಾಸವನ್ನು ನನ್ನ ಮೇಲೆ ಮತ್ತು ಯತೀಂದ್ರ ಸಾಹೇಬರ ಮೇಲೆ ಸದಾ ತಾವು ಕೊಡಬೇಕು. ತಮ್ಮೆಲ್ಲ ಇವತ್ತೊಂದು ಹಬ್ಬದ ವಾತಾವರಣದಲ್ಲಿ ತಾವು ಇವತ್ತೊಂದು ದೇವಸ್ಥಾನದ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀರಿ. ಎಲ್ಲರಿಗೂ ಕೂಡ ಸಿದ್ದಪ್ಪಾಜಿ ಒಳ್ಳೇದು ಮಾಡಿ ಒಳ್ಳೆಯ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಎಲ್ಲರಿಗೂ ಎಲ್ಲ ಕುಟುಂಬಕ್ಕೂ ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ನಮಗೆ.